ಹೆಂಡತಿ ಬರ್ಡ್ ಹೇಳಿ ಹೆಂಡತಿ ಮರ್ಯಾದೆ ಆಗ್ತೋ ಅದನ್ನೇ ಹೆಂಡತಿ ವಯಸ್ಸಾಗುತ್ತೆ ವಯಸ್ಸು ಏನಾದರೂ ಕಡಿಮೆ ಆಗಿದ್ರೆ ಇರ್ಲೈತು ಹೌದು ಸಮರ್ಥ ಇಲ್ಲಿ ನೋಡು ನಾ ವಿಡಿಯೋ ಮಾಡ್ತಾ ಇದ್ದೆ ಇಷ್ಟು ದೊಡ್ಡ ಬಾಯಿ ಕಳೆದು ಇವತ್ತು ನಾನು ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ತಗೋತಾ ಇರೋದು ಇದು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇದು ಬಂದುಬಿಟ್ಟು ಮಿಲ್ಕಿಂದ ಕಾಂಪೌಂಡ್ ಇದು ಇದು ಸ್ವೀಟಿಗೆ ನಾನು ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತೀನಿ ಅಮೂಲ್ ಅವ್ರದ್ದು ಮತ್ತು ಸ್ವಲ್ಪ ಗೀ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು ಟೈಮ್ ನೋಡ್ಕೊಂಡು ಬೇಕಂತ ಮಾಡ್ತೀನಿ ಫಸ್ಟ್ ಈಗ ಸ್ಟಾರ್ಟ್ ಮಾಡ್ತೀನಿ ಡೆಸಿಕೇಟೆಡ್ ಕೋಕೋನಟ್ ಅಂದರೆ ಈ ರೀತಿ ಕೋಕೋನಟ್ ಪೌಡ್ರ್ ಇರುತ್ತೆ ಫಸ್ಟ್ ಇದನ್ನು ಬಾಂಡಿಗೆ ಹಾಕೋತೀನಿ ಇದರಲ್ಲಿ 2 ಕಪ್ ಆಗುವಷ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪವನ್ನು ಹಾಕ್ತೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು 4-5 ನಿಮಿಷ ಹಾಕ್ಕೊಳ್ಳೋಣ ಈಗ ನೋಡಿ ನಮ್ಮ ಅಮ್ಮ ಹುಗಿದಾಗೆ ಇದನ್ನ ಈಗ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಾನು ಅಮ್ಮಗೆ ಹೆಲ್ಪ್ ಮಾಡ್ತೀನಿ ಯಾವಾಗಲೂ ಅದಕ್ಕೆ ನಾನು ಕೂಡ ಇಲ್ಲೇ ಇದ್ದೀನಿ ಈಗ ನಮ್ಮ ಅಪ್ಪ ಕ್ವಶನ್ ಕೇಳ್ತಾಯಿದ್ರು ಅದು ಮುಗಿತು ಈಗ ನಾನು ಇಲ್ಲಿ ಬಂದಿದ್ದೀನಿ ನಾನು ಒಂದು ಫುಲ್ ಏನು ತೋರಿಸ್ಬೇಕು ನಿಮಗೆ ಈಗ ಇಲ್ಲಿ ನೋಡಿ ಅದನ್ನ ನಾನು ತಿನ್ನೋಕೆ ಕಾಯ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ನಾನು ಮೊದಲು ಕೂಡ ಅದನ್ನು ಓಪನ್ ಮಾಡಿದಾಗ ನಾನು ತಿಂದಿದ್ದೆ ಅದನ್ನು ಅದು ತುಂಬ ಟೇಸ್ಟಿ ಇರುತ್ತೆ ಅದು ಅದಕ್ಕೆ ನಾನು ಅದನ್ನು ಯಾವಾಗಲೂ ತಿಂತೀನಿ ಮತ್ತು ಇದು ತೋರಿಸೋಕ್ಕೆ ಕಷ್ಟ ಆಗುತ್ತೆ ಅಮೂಲ್ ಮಿಲ್ಕ್ ಇದು ಒಂದು ಕಂಪೌಂಡ್ ಅದನ್ನ ಓಪನ್ ಮಾಡೋದನ್ನ ಈಗ ನಾನು ಓಪನ್ ಮಾಡ್ತೀನಿ ಇದಿಲ್ಲಿ ಚೆನ್ನಾಗಿ ಪರಿಮಳ ಜೊತೆಗೆ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ ಈಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಇದರ ಜೊತೆ ಮಿಕ್ಸ್ ಮಾಡಿ ಈಗ ಇಲ್ಲಿ ನೋಡ್ಬೋದು ಉಂಡೆ ಕಟ್ಟು ಅದಕ್ಕೆ ಬಂದಿದೆ ನಾನು ಇದು ಗೋಲ್ಡನ್ ಕಲರ್ ಟರ್ನ್ ಆಗಿದೆ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ
ಇದಕ್ಕೆ ಜಸ್ಟ್ ಒಂದು ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಜಸ್ಟ್ ಒಂದು ಸ್ಪೂನ್ ಆಗುವಷ್ಟು ಮಿಲ್ಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಅಂದರೆ ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನ ಲಾಡ ಹಾಗೆ ಶೇಪ್ ಕೊಟ್ಕೊಳ್ಳೋಣ. ಈ ರೀತಿ ತುಂಬ ಹಕ್ಸಿ ಹಕ್ಸಿ ಅಂದ್ರೆ ಒತ್ತಿ ಒತ್ತಿ ಕಟ್ಬೇಡಿ, ಜಸ್ಟ್ ಹೀಗೆ ಮಾಡಿದ್ರೆ ಸುಕ್ಕು. ಈಗ ಇಲ್ಲಿ ಸುಮಾರು ಒಂದು 1.75 grams ಅಷ್ಟು ಚಾಕ್ಲೇಟ್ ಇದನ್ನು ಕಂಫರ್ಟ್ ತೊಗೊಂಡಿದ್ದೀನಿ. ಅದನ್ನು ಈ ಪಾತ್ರೆಯಲ್ಲಿ ಇಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ತೀನಿ. ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ತೀನಿ. ನಿಯರ್ 1.75 grams ಅಷ್ಟು ತೊಗೊಂಡಿದ್ದೀನಿ ಚಾಕ್ಲೇಟ್ ಕಂಪೌಂಡನ್ನು. ಡಬಲ್ ಬಾಯ್ಲರ್ ಮೆಥಡ್ ಅಂದರೆ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಿಸಿ ಇಟ್ಟು ಅದರ ಮೇಲೆ ಒಂದು ಖಾಲಿ ಪಾತ್ರೆಯಲ್ಲಿ ಅಥವಾ ಬೌಲ್ ಇರ್ಬೋದು ಅದರಲ್ಲಿ ಚಾಕ್ಲೇಟನ್ನು ಹಾಕಿ ಅದನ್ನು ಮೆಲ್ಟ್ ಮಾಡಿದ್ರೆ ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತೀವಿ. ಈಗ ಒಮ್ಮೆ ನೀರಿಂದ ತಗೊಂಡು ಹಾಗೆ ಕೆಳಗಡೆನೆ ವಿಸ್ಕ್ ಮಾಡ್ತೀನಿ. ಹೀಗೆ ಮಾಡ್ತೀನಿ, ಮೆಲ್ಟ್ ಆಗುತ್ತೆ. ಯಾಕೆಂದ್ರೆ ಪಾತ್ರೆ ಬಿಸಿ ಇರೋದ್ರಿಂದ ಆಗಿಲ್ಲ. ನೋಡ್ಬೋದು ಮೆಲ್ಟ್ ಆಗ್ತಾ ಇದೆ. ಏನಾಯ್ತಲ್ಲ ಬಿಸಿನಲ್ಲಿ ಇಟ್ಕೊಂಡು ತೆಗಿತೀನಿ, ಮೆಲ್ಟ್ ಆಗಿದೆ. ಪರವಾಗಿಲ್ಲ ಮೆಲ್ಟ್ ಆಗುತ್ತೆ. ಈಗ ಇದಕ್ಕೆ ಅಂತ ಇಲ್ಲಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಆಲ್ಮಂಡ್ ಮತ್ತು ಗೋಡಂಬಿಯನ್ನ, ಅದನ್ನು ಸೇರಿಸ್ತೀನಿ. ದಿಸ್ ಇಸ್ ಟೋಟಲಿ ಅಡಿಷನಲ್. ಈಗ ರೆಡಿ ಇದೆ. ಇಲ್ಲಿ ನಾನು ಡೆಸಿಕೇಟೆಡ್ ಕುಕುಂಬ ಫ್ಲೇಟನ್ನು ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಡಿಪ್ ಮಾಡಿ ತೆಗೆಯೋಣ. ನಿಧಾನಕ್ಕೆ ಇದು ಮಾಡಬೇಕು, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ಕರೆಂಟ್ ಆಗಿರೋದ್ರಿಂದ ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಈ ಕಡೆ ನಾನು ಬಟರ್ ಪೇಪರನ್ನು ರೀತಿ ಹಾಕಿಟ್ಕೊಂಡಿದ್ದೀನಿ, ಅದ್ರ ಮೇಲೆ ಇಡ್ತಾ ಹೋಗ್ತೀನಿ.
ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಚಿಕ್ಕದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇದೆ. ಈ ರೀತಿ ರೆಡಿಯಾಗಿದೆ. ಈಗ ಇದನ್ನು ಉಜ್ಜಲಿಟ್ಟು ಸೆಟ್ ಮಾಡೋಣ.